ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತು ಸ್ವಾಗತ. ವೇದಿಕೆ ಮೇಲಿರ್ತಕ್ಕಂಥ ಚಿತ್ರತಂಡಕ್ಕೆ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಎಲ್ರಿಗೂ ಕೂಡ ನಮಸ್ಕಾರಗಳು. ನೋಡ್ತಾ ಇದ್ದೆ, ಪ್ರಚಾರ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಅಡುಗೆ ಚೆನ್ನಾಗಿರಬೇಕು ಅಂದರೆ ಎಲ್ಲವೂ ಚೆನ್ನಾಗಿ ಕೂಡ್ಕೊಂಡು ಬರಬೇಕು. ಅಂದರೆ ಅಡುಗೆ ಮಾಡೋನು ಒಳ್ಳೆ ಅಡುಗೆ ಭಟ್ಟ ಆದರೆ ಸಾಲದು, ಅಡುಗೆ ಸಲಕರಣೆಗಳೆಲ್ಲ ಒದಗಿಸೋ ಅಂಥವ್ರು ಬಹಳ ಮುಖ್ಯ ಆಗ್ತಾರೆ. ಆ ಒದಗಿಸೋ ಅಂಥವ್ರು ನಿರ್ಮಾಪಕರಾಗ್ತಾರೆ. ಇಲ್ಲಿ ಒದಗಿಸೋ ಅಂಥವ್ರು ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ. ಒಳ್ಳೆ ಅಡುಗೆ ಭಟ್ರಿದ್ದಾರೆ, ಬಹಳ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ. ಅದೇ ರೀತಿ ಸಲಕರಣೆಗಳು ಕೂಡ ತುಂಬ ಚೆನ್ನಾಗಿ ಅವರೇ ತಂದ್ಕೊಂಡಿದ್ದಾರೆ. ಭಟ್ರನ್ನ ಪ್ರೊಡ್ಯೂಸರ್ ರೆಡಿ ಮಾಡ್ತಾರೆ, ಆದರೆ ಸಲಕರಣೆಗಳು ಬೇಕು ಅಂದರೆ ಒಳ್ಳೆ ಕಲಾವಿದರು ಇರಬೇಕು, ಒಳ್ಳೆ ತಂತ್ರಜ್ಞರು ಇರಬೇಕು, ಒಳ್ಳೆ ಸಾಹಿತ್ಯ ಇರಬೇಕು, ಒಳ್ಳೆ ಲೊಕೇಶನ್ ಇರಬೇಕು, ಒಳ್ಳೆ ಸಂಭಾಷಣೆ ಇರಬೇಕು, ಒಳ್ಳೆ ಕಾಸ್ಟ್ಯೂಮ್ಗಳಿರಬೇಕು. ಎಲ್ಲವೂ ಕೂಡ ಸೇರ್ಕೊಂಡಾಗಲೇ ಅದು ಒಳ್ಳೆ ಚಿತ್ರ ಆಗೋಕೆ ಸಾಧ್ಯ. ನಾವು ಬಹಳಷ್ಟು ಒಳ್ಳೆ ಸಿನಿಮಾಗಳನ್ನು ನೋಡಿರ್ತೀವಿ. ಆ ಒಳ್ಳೆ ಸಿನಿಮಾಗಳಲ್ಲಿ ಹಲವಾರು ಒಳ್ಳೆ ಅಂಶಗಳಿರುತ್ತೆ. ಆ ಒಳ್ಳೆ ಅಂಶಗಳ ಜೊತೆಯಲ್ಲಿ ಕೆಟ್ಟ ಅಂಶಗಳು ಇರುತ್ತೆ, ನಮಗೆ ಕಾಣಿಸೋದೇ ಇಲ್ಲ ಅದು. ಯಾಕೆಂದ್ರೆ ಆ ಒಳ್ಳೆ ಅಂಶಗಳು ಅಷ್ಟು ಉತ್ತಮವಾಗಿರುತ್ತೆ, ಹಾಗಾಗಿ ಒಳ್ಳೆ ಸಿನಿಮಾಗಳಾಗಿರುತ್ತೆ. ಈ ಚಿತ್ರ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ, ಅದು ಬಹಳ ಮುಖ್ಯವಾದ ವಿಚಾರ ಅದು. ಯಾಕೆಂದ್ರೆ ಇವತ್ತು ಒಂದು ಕನ್ನಡ ಸಿನಿಮಾ ತಯಾರಾಗಬೇಕಾದ್ರೆ ತುಂಬ ಕಷ್ಟ ಇದೆ, ತಯಾರು ಮಾಡಬೇಕಾದ್ರೂ ತುಂಬ ಕಷ್ಟ ಇದೆ. ಎಲ್ಲ ಭಾಷೆಯ ಚಿತ್ರಗಳು ಕನ್ನಡದಲ್ಲಿ ಡಬ್ಬಿಂಗ್ ಆಗಿ ಬರ್ತಾ ಇದೆ ಇವತ್ತು ಕರ್ನಾಟಕಕ್ಕೆ. ನೋಡಿ, ನಮ್ಗೆ ಚಿತ್ರಮಂದಿರಗಳು ಸಿಗೋದೇ ಇಲ್ಲ. ಜೊತೆಯಲ್ಲಿ ಮೊಬೈಲ್ ಆನ್ ಮಾಡಿದ್ರೆ ಏನ್ ಬೇಕಾದ್ರೂ ನೋಡ್ಬೋದು ಕೂತ್ ಜಾಗದಲ್ಲಿ. ಇವೆಲ್ಲವನ್ನ ಮೀರಿ ಒಬ್ಬ ಪ್ರೇಕ್ಷಕ ಚಿತ್ರರಂಗಕ್ಕೆ ಬಂದು ಕನ್ನಡ ಚಿತ್ರವನ್ನ ನೋಡ್ಬೇಕಾದ್ರೆ ಯಾಕೆ ನೋಡ್ಬೇಕು ಅನ್ನೋ ಪ್ರಶ್ನೆ ಅವನು ಮೊದಲು ಮಾಡ್ಕೋತಾನೆ. ಆ ಯಾಕೆ ನೋಡ್ಬೇಕು ಅನ್ನೋದಕ್ಕೆ ಉತ್ತರನ ನಾವು ತೆರೆಯ ಮೇಲೆ ಕೊಟ್ಟಾಗ್ಲೆ ಅವನು ಚಿತ್ರರಂಗಕ್ಕೆ ಬರೋಕ್ ಸಾಧ್ಯ. ಇವತ್ತು ಕನ್ನಡ ನಿರ್ಮಾಪಕ, ಕನ್ನಡ ನಿರ್ದೇಶಕನಿಗೆ ಸಿನಿಮಾ ನಿರ್ಮಾಣ ಒಂದು ಸವಾಲು. ಮೊದ್ಲಿನ ಹಾಗಿರ್ಲಿಲ್ಲ. ಮೊದಲು ಶುಕ್ರವಾರ ಆದ್ರೆ ಒಂದು ಸಿನಿಮಾ ಬರೋದು, ಆಮೇಲೆ ಎರಡು ಸಿನಿಮಾ ಆಗ್ತಾ ಇತ್ತು. ಶುಕ್ರವಾರ ಸಾಧಾರಣವಾಗಿ ಬಹಳಷ್ಟು ಜನ ಸಿನಿಮಾಗೆ ಹೋಗಿ ಬರ್ತಾ ಇದೀವಿ ಅನ್ನೋ ಒಂದು ಪರಿಪಾಠ ಇರ್ತಾ ಇತ್ತು ಅವ್ರಿಗೆ. ಈಗ ಆ ತರ ಅಲ್ಲ, ಒಂದು ವಾರಕ್ಕೆ 9 ಕನಿಷ್ಠ 9 ಶುರು ಆಗಿದೆ. ಆ ಸಂಖ್ಯೆ ಇಳಿಯೋದೇ ಇಲ್ಲ. ಆ 9 ಸಿನಿಮಾ ಎಲ್ಲಿ ಬಿಡುಗಡೆ ಆಗಿದೆ ಅಂತ ನೋಡಿದ್ರೆ ಅಲ್ಲೊಂದು ಶೋ, ಇಲ್ಲೊಂದು ಶೋ, ಇಲ್ಲೊಂದು ಶೋ, ಇಲ್ಲೊಂದು ಶೋ, ಇಲ್ಲೊಂದು ಶೋ, ಹೀಗಾಗ್ಬಿಟ್ಟಿದೆ. ಇದು ಬಿಡುಗಡೆಯ ಶೈಲಿ ಇವಾಗ. ಅಷ್ಟು ಸಿನಿಮಾ ನಿರ್ಮಾಣಗಳಾಗ್ತಾ ಇದೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಸಿನಿಮಾ ನಿರ್ಮಾಣಗಳ ಸಂಖ್ಯೆ ಕಡಿಮೆ ಆಗಬೇಕು, ಆಗ ಕ್ವಾಲಿಟಿಗಳು ಚೆನ್ನಾಗಿ ಬರುತ್ತೆ, ಪ್ರೇಕ್ಷಕನಿಗೆ ಸಿನಿಮಾ ನೋಡಬೇಕು ಅನ್ನೋ ಆಸೆ ಬರುತ್ತೆ. ಅದನ್ನ ತರಬೇಕು, ಹೇಗೆ ಕಡಿಮೆ ಆಗತ್ತೆ? ಈಗ ಸಿನಿಮಾ ಮಾಡೋದು ತುಂಬ ಈಸಿ ಆಗಿದೆ ಬಹಳ ದಿನಕ್ಕೆ, ಆದರೆ ಕ್ವಾಲಿಟಿ ಸಿನಿಮಾಗಳ ಕೊರತೆ ಇದೆ. ಓ ಮೈ ಲವ್ ಸಿನಿಮಾ ಎಲ್ಲ ಕ್ವಾಲಿಟಿಗಳನ್ನ ಹೊತ್ಕೊಂಡು ಅದ್ಭುತವಾದ ಸಿನಿಮಾವನ್ನ ಶ್ರೀನಿ ಮಾಡಿಕೊಟ್ಟಿದ್ದಾರೆ ಸ್ಮೈಲ್ ಶ್ರೀನಿ ಅವರು. ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಸ್ ಎ ಪ್ಯಾಷನ್ ಡೈರೆಕ್ಟರ್. ಬಹಳ ಖುಷಿ ಆಯ್ತು ನನಗೆ. ಫಸ್ಟ್ ನನ್ನ ಹತ್ರ ಬಂದು ಒಂದು ಪಾತ್ರ ಇದೆ ಸರ್ ಮಾಡಿ ಅಂದ್ರು. ಒಬ್ಬ ಡೈರೆಕ್ಟರ್ನ ಏನಕ್ಕಪ್ಪ ಕರ್ಕೊಂಡು ಹೋಗ್ತಾರೆ ಇವ್ರು ಪಾರ್ಟ್ ಮಾಡ್ಸಕ್ಕೆ ಅನ್ಕೊಂಡೆ. ಏನಕ್ಕೆ ಸರ್ ನನ್ ಕರ್ಕೊಂಡು ಹೋಗ್ತೀರಿ ನೀವು? ಇಲ್ಲ ಇಲ್ಲ, ನೀವು ಬೇಕು ಬನ್ನಿ. ಏನ್ ಪಾತ್ರ ಅಂದ್ರೆ ನೀನು ಹೀರೋಯಿನ್ ತಂದೆ, ಹೀರೋಯಿನ್ ತಂದೆ ಮಾಡಿದೆ, ಹೀರೋಯಿನ್ ಜೊತೆ ಡ್ಯುಯೆಟ್ ಆಡ್ಸಕ್ಕೆ ಕರ್ಕೊಂಡು ಹೋಗ್ತೀರಾ, ನೀವು ಬನ್ನಿ ಅಂತ ಬಂದೆ. ಬಂದಾಗ ಒಳ್ಳೆ ಪಾತ್ರ, ಚೆನ್ನಾಗಿದೆ, ಸಂಭಾಷಣೆ ಕಡಿಮೆ ಆದರೆ ತುಂಬಾ ಶಿಸ್ತಿನ ಮನುಷ್ಯ, ಒಳ್ಳೆ ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಅಲ್ಲಿಗೆ ಸೆಟ್ಗೆ ಬಂದ್ಮೇಲೆ ಅದು ಗೊತ್ತಾಯ್ತು, ಅವ್ರ ಪಾತ್ರಗಳ ಆಯ್ಕೆ ಚೆನ್ನಾಗಿದೆ. ಯಾವಾಗ್ಲೂ ಕೂಡ ಆಗ್ಲೇ ಹೇಳಿದೆ, ಒಳ್ಳೆ ಅಡುಗೆ ಭಟ್ಟ ಸಲಕರಣೆಗಳನ್ನ ಅವನು ಆಯ್ಕೆ ಮಾಡಿ ತಗೊಂಬಂತಾನೆ ಅಡುಗೆ ಮಾಡೋದಕ್ಕೆ. ಆ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಆಯ್ಕೆ ಮಾಡಿಕೊಂಡ್ರು. ಎಕ್ಸ್ಪೆಷಲಿ ನನಗೆ ನನ್ನ ಮಿತ್ರ ಶಶಿಕುಮಾರ್ ಅವರು ಮಗ ಇಲ್ಲಿ ಆಕ್ಟ್ ಮಾಡ್ತಾರೆ, ನನ್ಗೆ ಅವ್ರು ಹೇಳಿದ ಖುಷಿ ಆಯ್ತು. ಅಷ್ಟೊಂದು ಮಗ ಇದ್ರೆ ಶಶಿಕುಮಾರ್ಗೆ ಅಂತ ನೋಡಿದ್ಮೇಲೆ ಆ ಹುಡುಗನಲ್ಲಿ ತಂದೆಯ ಆ ಟ್ಯಾಲೆಂಟ್ ಅನ್ಕಂಡೆ ನಾನು. ಅವ್ರ ತಂದೆ ಒಳ್ಳೆ ಟ್ಯಾಲೆಂಟ್ ತಂದೆ ಅವರು. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ, ನಾನು ಆ ಟ್ಯಾಲೆಂಟನ್ನು ಆ ಹುಡುಗನಲ್ಲಿ ಕಂಡೆ. ಸಂಗೀತ ಅವ್ರು ಹೇಳಿದಾಗೆ ಇವತ್ತಿನ ಆ ಗುಣ ಹಾಗೆ ಕಂಟಿನ್ಯೂ ಮಾಡುವಾಗ, ಯಾಕೆಂದರೆ ಇವತ್ತು ಬಹಳಷ್ಟು ಜನ ಬರ್ತಿದ್ದಾರೆ, ಕೆಲವೇ ಕೆಲವರು ನಿಲ್ತಾ ಇದ್ದಾರೆ. ನಿಲ್ಲಬೇಕು ಅಂದರೆ ಬಹಳ ಕಷ್ಟಪಡಬೇಕು, ಅದಕ್ಕೆ ಡೆಡಿಕೇಶನ್ ಬೇಕು, ಶ್ರದ್ಧೆ ಬೇಕು,
ಗುರು ಹಿರಿಯರನ್ನ ಗೌರವಿಸ್ಬೇಕು, ವೃತ್ತಿಯನ್ನ ಪ್ರೀತಿಸ್ಬೇಕು. ಬಹಳಷ್ಟು ಗುಣಗಳೆಲ್ಲ ಮೈಗೂಡಿಸ್ಕೊಂಡ್ರೆ ಮಾತ್ರ ಸಿನಿಮಾ ರಂಗದಲ್ಲಿ ನಿಲ್ಲೋದಕ್ಕೆ ಸಾಧ್ಯ. ನಿಂತು ಗೆದ್ದ ಮೇಲೆ ನಾವು ಹೀರೋ, ಆಕ್ಟ್ ಮಾಡಿದ ತಕ್ಷಣ ಹೀರೋ ಆಗೋದೇ ಇಲ್ಲ. ಗೆಲ್ಲಬೇಕು ಜನಗಳನ್ನ, ಜನಗಳನ್ನ ಗೆದ್ದು ಅವರು ಚಪ್ಪಾಳೆ ಹೊಡಿತಾರಲ್ಲ, ನೋಡಿದ ತಕ್ಷಣ ಚಪ್ಪಾಳೆ ಹೊಡಿತಾರಲ್ಲ, ಅವಾಗ ನಾವು ಹೀರೋ ಆಗ್ತೀವಿ. ಅದು ನಿಮಗೆ ಒಲ್ದು ಬರಲಿ, ನೀವು ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಾಯಕ ನಟಿನೂ ಅಷ್ಟೇನೆ, ಬಹಳ ಒಳ್ಳೆ ಹೆಣ್ಮಗು, ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡ್ತದೆ. ನನ್ನ ಮಗನ ಪಾತ್ರ ಪೃಥ್ವಿ, ಆ ಹುಡುಗ ಎಷ್ಟು ಟ್ಯಾಲೆಂಟ್ ಅಂತ ನನಗೆ ಆಶ್ಚರ್ಯ ಆಯಿತು. ಸರಾಗವಾಗಿ ಸಂಭಾಷಣೆಗಳನ್ನು ಹೇಳ್ಕೊಂಡು ಹೋಗ್ತಾನೆ, ತುಂಬ ಸರಾಗವಾಗಿ. ಒಳ್ಳೆ ಭವಿಷ್ಯ ಇದೆ ನಿಮಗೆ, ಒಳ್ಳೇದಾಗಲಿ. ನಿರ್ಮಾಪಕರಾಗಲಿ, ಹೇಳಿದೆ ನಾನು ನಿರ್ಮಾಪಕರ ಬಗ್ಗೆ, ಅಭಿರುಚಿ ಇರ್ತಕ್ಕಂಥ ನಿರ್ಮಾಪಕರು ಸಿನಿಮಾ ಮಾಡಬೇಕು. ಆಗಲೇ ನಾನು ಯಾರಿಗೂ ಹೇಳ್ತಾ ಇದ್ದೆ, ಇವತ್ತು ಸಿನಿಮಾ ಮಾಡುವಾಗ ನಾವು ಲೆಕ್ಕ ಹಾಕ್ತೀವಿ, ಯಾವುದು ಓ ಟಿ ಟಿ ಎಷ್ಟು ಬರುತ್ತೆ, ಸ್ಯಾಟಲೈಟ್ ಎಷ್ಟು ಬರುತ್ತೆ, ಡಬ್ಬಿಂಗ್ ರೇಟ್ ಎಷ್ಟು ಬರುತ್ತೆ, ನಾನು ಎಷ್ಟು ಖರ್ಚು ಮಾಡಬೇಕು ಅಂತ. ಇವರು ಬಹುಶಃ ಅದು ಯಾವುದನ್ನ ಲೆಕ್ಕ ಹಾಕಿದಂಗೆ ಕಾಣಲಿಲ್ಲ ಸಿನಿಮಾ ಮಾಡುವಾಗ. ಅದೆಲ್ಲ ಮಾಡಿದರೆ ಈ ಮಟ್ಟಕ್ಕೆ ಸಿನಿಮಾ ಖರ್ಚು ಮಾಡ್ತಿರಲಿಲ್ಲ, ಸಿಕ್ಕಾವಡೆ ಖರ್ಚು ಮಾಡಿದರೆ. ನಿರ್ದೇಶಕರ ಕನಸಿಗೆ ಭಗ್ನ ಬರದೇ ಇರೋ ರೀತಿಯಲ್ಲಿ ಖರ್ಚು ಮಾಡಿದ್ದಾರೆ. ನಾವೆಲ್ಲ ಕೆಲಸ ಮಾಡೋವಾಗಲೂ ಕೂಡ ನಮ್ಗೆ ಯಾವುದೇ ತೊಂದರೆಗಳು ಆಗದೆ ಇರೋ ರೀತಿಯಲ್ಲಿ ಸಿನಿಮಾ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದಾರೆ. ಸಂಗೀತ ಅವ್ರ ಜೊತೆಯಲ್ಲಿ ನಾನು ಅದೇ ಅವ್ರು ಹೇಳಿದಾಗೆ ಕಾವೇರಿ ತೀರದಲ್ಲಿ, ತುಂಬ ಚಿಕ್ಕ ಹುಡುಗಿ ಆಗ, 4 ಗಂಟೆಗೆ ಎದ್ದು ಮೇಕಪ್ ಹಾಕೋಬೇಕು, ಕಷ್ಟ ಆಗೋದು. ನಾನು 3:30 ನಾನೇ ಕಾಫಿ ಕೊಡ್ತಾ ಇದ್ದೆ ಬಹಳ ಜನಕ್ಕೆ, 3 ಗಂಟೆಗೆ ಎದ್ದು ನಾನೇ ಕಾಫಿ ಕೊಡ್ತಿದ್ದೆ. 4 ಗಂಟೆಗೆ ಮೇಕಪ್ ಆಗಬೇಕು, 4:00 ಸ್ಪಾಟ್ಲ್ ಇರಬೇಕು, 5:00 ಕ್ಯಾಮ್ರಾ ಚಾಲು ಆಗ್ಬಿಡೋದು. ಬೆಡ್ಗೆನೆ ಅದು ಬೆಡ್ಡದ ಮೇಲೆ ಚಳಿ ಮಿಸ್ಟು ಹಾಗೆ ಬರ್ತಾ ಇದೆ, ಓಡಿ ಬರಬೇಕು, ಈ ಮಗು ನಡುಕ್ತಾ ಇದೆ. ಆಮೇಲೆ ಇವಾಗ ಇಷ್ಟು ಮಾತಾಡ್ತಾರೆ, ಅವಾಗ ಮಾತೇ ಇಲ್ಲ, ಏನ್ ಕೇಳಿದ್ರು ಕೂಡ ಸಣ್ಣ ಸ್ಮೈಲು. ನಾನು ಮ್ಯಾನೇಜರ್ಗೆ ಹೇಳ್ತಿದ್ದೆ, ಒಂದಷ್ಟು ಬಿಸ್ಕತ್ ತಂದಿಟ್ಕೊಳ್ಳಪ್ಪ, ಬಿಸ್ಕತ್ ತೋರಿಸ್ರೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಿಸ್ಕತ್ ಕೊಡ್ತೀನಮ್ಮ, ಸ್ವಲ್ಪ ಚೆನ್ನಾಗಿ ಆಕ್ಟ್ ಮಾಡು. ಈ ಶಾರ್ಟು ಆಕ್ಟ್ ಮಾಡ್ದೆಲ್ಲ ಚೆನ್ನಾಗಿತ್ತಾ ಅಂತ ಕೇಳ್ತಿದ್ದೆ, ಏನು ರಿಯಾಕ್ಷನ್ ಇರ್ತಿರ್ಲಿಲ್ಲ. ಚೆನ್ನಾಗಿತ್ತಮ್ಮ, ಅವಾಗೆಲ್ಲ ಮಾನಿಟರ್ ಇರಲಿಲ್ಲ ಕುತ್ಕೊಂಡು ನೋಡೋಕ್ಕೆ. ಒನ್ ಮೋರ್ ಮಾಡೋಣ, ಇನ್ನು ಸ್ವಲ್ಪ ನಗ್ನಗ್ತಾ ಬರಬೇಕು ಅಲ್ಲಿಂದ. ಇದು ರೊಮ್ಯಾಂಟಿಕ್ ಸಾಂಗು, ರೊಮ್ಯಾಂಟಿಕ್ ಅಂದ್ರೆ ಹೀರೋ ಇರ್ತಿರ್ಲಿಲ್ಲ ಜೊತೆಯಲ್ಲಿ, ರೊಮ್ಯಾಂಟಿಕ್ ಮೂಡಲ್ಲಿ ಸಾಂಗ್ ತೆಗಿಬೇಕು. ಹಾಗೆ ಅಮ್ಮ ಗೊತ್ತಿಲ್ಲ ರೊಮ್ಯಾಂಟಿಕ್ ಅನ್ನೋದು, ಆ ವಯಸ್ಸಲ್ಲ, ತುಂಬ ಚಿಕ್ಕ ಮಗು. ಸರಿ, ನಾನು ಹೋಗ್ತಿದ್ದೆ ನೋಡಮ್ಮ, ನೀನೇ ನಾನು, ನಾನೇ ಸಂಗೀತ, ಅರ್ಥ ಆಯ್ತಾ? ನಾನು ಬರ್ತೀನಿ ನೋಡು ಅಂತ. ನಾನು ಆ್ಯಕ್ಟ್ ಮಾಡ್ಕೊಂಡು ಬರೋ ನಗ್ತಾ ಇದ್ರು, ಆಮೇಲೆ ಅದೇ ಥರ ಆ್ಯಕ್ಟ್ ಮಾಡ್ತಾರೆ. ಹೀಗೆ ಆಗುತ್ತಾ? ಅಲ್ಲಲ್ಲ, ನಾನು ಆ್ಯಕ್ಟ್ ಮಾಡೋದು ನೋಡಿ. ಹಾಗೆ ಏನೂ ಗೊತ್ತಿಲ್ಲ ಅವತ್ತು, ಆರಂಭದ ದಿನಗಳಲ್ಲಿ ಏನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ಸಿನಿಮಾಗೆ ಬರ್ತಾರಲ್ಲ ಅವರೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಣ್ಣವರು ಹೇಳಿದ್ರು ನನಗೆ ಏನೂ ಗೊತ್ತಿಲ್ಲ ಅಂತ, ಅವ್ರು ಬೇಡ ಕಣ್ಣಪ್ಪ ಮಾಡುವಾಗ ಏನೂ ಗೊತ್ತಿಲ್ಲ ಅಂತ ಅವ್ರಿಗೆ. ನೋಡಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರು. ನನಗೆಲ್ಲ ಗೊತ್ತು ಅನ್ಕೊಂಡು ಬಂದರೆ ನಾವು ಬೆಳೆಯೋದೇ ಇಲ್ಲ, ಒಂದು ಹೆಜ್ಜೆ ಮುಂದಕ್ಕೆ ಹೋಗಲ್ಲ. ನಾವು ಏನು ಸೊನ್ನೆ ಆಗೇ ಇರ್ಬೇಕು. ನಾವು ಸೊನ್ನೆ ಆಗಿ ಇದ್ರೆ ಒಂದಿನ ನಾವು ಸಂಖ್ಯೆ ಆಗ್ತೀವಿ, ಅಕ್ಷರಗಳಾಗ್ತೀವಿ, ಎಲ್ಲವೂ ಆಗ್ತೀವಿ. ನಾವೆಲ್ಲ ಗೊತ್ತಿದೆ ಅನ್ಕೊಂಡ್ರೆ ಏನೂ ಕಲಿಯೋಕ್ಕಾಗಲ್ಲ. ಹಾಗೆ ಸಂಗೀತ ಅವರು ಇವತ್ತು ಬಹಳ ಬ್ಯುಸಿ ಆಗಿದ್ದಾರೆ, ಬಹಳಷ್ಟು ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಈ ಸಿನಿಮಾದಲ್ಲಿ ನನಗೆ ಜೋಡಿಯಾಗಿ ತಂದು ಶ್ರೀನು ಅವರು, ಬಹಳ ವರ್ಷಗಳ ನಂತರ ಅವ್ರನ್ನ ಭೇಟಿ ಮಾಡುವಂಥದ್ದಾಯಿತು. 15ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಚಿತ್ರ. ಚಿತ್ರದ ಟ್ರೇಲರ್ ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಹಾಡುಗಳೆಲ್ಲ ನನ್ನನ್ನು, ನಾನು ಅವತ್ತು ಹಾಡು ನೋಡ್ಬಿಟ್ಟೋದೆ, ತುಂಬ ಹೊತ್ತು ನನಗೆ ಹಾಡು ತಲೆ ಒಳಗಡೆ ಇತ್ತು. ಇವತ್ತು ಸಿಕ್ಕಾಬಟ್ಟೆ ಹಾಡುಗಳು ಬರ್ತಾ ಇದೆ, ಬಟ್ ಮನಸ್ಸಲ್ಲಿ ನಿಲ್ಲೋಂಥ ಹಾಡುಗಳು ಕೆಲವೇ ಕೆಲವು ಆಗಿರುತ್ತೆ. ಈ ಸಿನಿಮಾ ಹಾಡುಗಳು ತುಂಬ ಚೆನ್ನಾಗಿ ನಾಗೇಂದ್ರ ಪ್ರಸಾದ್ ಅವರು ಬರ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ, ಬಹಳ ಮುಖ್ಯ ಅದು. ಕೊರಿಯೋಗ್ರಾಫ್ ಆ್ಯಂಡ್ ಸ್ಟಂಟ್ ಇವತ್ತಿನ ಕಾಲದ ಮಕ್ಕಳಿಗೆ ಅದೆರಡು ಬಹಳ ಮುಖ್ಯ. ಇವತ್ತಿನವರೆಗೂ ಪ್ರೇಕ್ಷಕರೇ ಅವರು, ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿರ್ದೇಶಕರು ಅದನ್ನ ಸೆಲ್ಯುಲಾಯ್ಡ್ ಮೇಲೆ ತಂದಿದ್ದಾರೆ. ಒಳ್ಳೆ ಸಿನಿಮಾ ಆಗುತ್ತೆ ಓ ಮೈ ಲವ್, ಒಳ್ಳೇದಾಗಲಿ ನಿರ್ಮಾಪಕರಿಗೆ, ಒಳ್ಳೇದಾಗಲಿ ಚಿತ್ರತಂಡಕ್ಕೆ, ನಿರ್ದೇಶಕರು ಅವ್ರಿಗಿರೋಂಥ ಟ್ಯಾಲೆಂಟ್ಗೆ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಬೇಕು. ಕನ್ಫ್ಯೂಷನ್ ಇಲ್ಲದೆ ಶಾರ್ಟ್ ತೆಗಿತಾ ಇದ್ರು. ನಾನು ಕೆಲವು ಸಲ ಆ್ಯಕ್ಟ್ ಮಾಡ್ತಿದ್ದೆ, ಅಣ್ಣ ಒನ್ ಮೋರ್ ಅನ್ನೋರು ಖುಷಿಯಾಗೋದು ನನಗೆ, ಖಂಡಿತ ಬೇಜಾರಾಗ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರ ಮನಸ್ಸಿನಲ್ಲಿ ಏನೋ ಇದೆ ಅಲ್ಲ, ಅದನ್ನ ಮೊದಲು ಹೇಳ್ತಿದ್ರು. ಭಯ ಇಲ್ಲ, ನಾನು ಮೊದಲೇ ಹೇಳಿದೆ ನೋಡಿ ಸರ್, ನನಗೆ ಗೊತ್ತಿಲ್ಲ, ನಾನು ಆರ್ಟಿಸ್ಟ್ ಅಲ್ಲ, ನಾನು ಏನೋ ಆ್ಯಕ್ಟ್ ಮಾಡ್ತೀನಿ, ನಿಮ್ಗೇನು ಬೇಕು ಕೇಳಿ ತಗೊಳ್ಳಿ ಅಂತ. ಒನ್ ಮೋರ್ ಅನ್ನೋರು ಯಾಕೆ ಅಂತ ಕೇಳ್ತಿದ್ದೆ. ಒನ್ ಮೋರ್ ಕೇಳೋದು ಮುಖ್ಯ ಅಲ್ಲ, ಯಾಕೆ ಅನ್ನೋದು ಹೇಳಬೇಕು ಬಂದು.
ಬಂದು ಹೇಳೋ ನನಗೆ ಈಗ ಬೇಕು ಅಂತ. ಗುಡ್, ಅದು ಅದು ನಿರ್ದೇಶಕನ ಮುಖ್ಯವಾದ ಕೆಲಸ. ಅದು ನಮಗ್ ಏನ್ ಬೇಕು ಅನ್ನೋದನ್ನ ಕಲಾವಿದರಿಗೆ ಹೇಳ್ಕೊಡೋದು ನನಗೆ ಗೊತ್ತಿರಬೇಕು. ಅವಾಗ ಆ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅದು ಅವರು ಆ ಕಲೆ ಸ್ಮೈಲ್ ಶ್ರೀನವರಲ್ಲಿ ತುಂಬಾ ಚೆನ್ನಾಗಿದೆ. ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀತಾರೆ, ಎಲ್ಲ ಲಕ್ಷಣಗಳು ಅವರಲ್ಲಿದೆ. ಒಳ್ಳೇದಾಗ್ಲಿ ಓ ಮೈ ಲವ್ ಚಿತ್ರದಂಡಕ್ಕೆ, ನಿರ್ಮಾಪಕರಿಗೆ, ಎಕ್ಸ್ಪೆಷಲಿ ನಿರ್ಮಾಪಕರಿಗೆ. ಇಂಥ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬೇಕು, ಆಗ ಚಿತ್ರರಂಗ ಶ್ರೀಮಂತವಾಗುತ್ತೆ. ಒಳ್ಳೇದಾಗ್ಲಿ ಸರ್, ನಿಮ್ಮಿಂದ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಶುಭವಾಗಲಿ ಚಿತ್ರದಂಡಕ್ಕೆ ಮತ್ತೊಮ್ಮೆ.